ಬೆಂಗಳೂರಿನಲ್ಲಿ ಕಂಟ್ರೋಲ್ ತಪ್ಪಿದೆ ರೋಡ್ ರೇಜ್ ಪ್ರಕರಣಗಳು, ಸಿಕ್ಕಾಪಟ್ಟೆ ರೋಡ್ ರೇಜ್ ಪ್ರಕರಣಗಳು ಜಾಸ್ತಿ ಆಗ್ತಾನೆ ಇದೆ. ಒಂದು ಕಾರ್ ಟಚ್ ಆಗಿದ್ದಕ್ಕೆ ಕ್ಯಾಬ್ ಚಾಲಕನ ಕಣ್ಣಿಗೆ ಪೆಪ್ಪರ್ ಸ್ಪ್ರೇನ ಹಾಕಿದ್ದಾರೆ. ಬೆಂಗಳೂರಲ್ಲಂತೂ ಟೂ ವೀಲರ್ ಫೋರ್ ವೀಲರ್ ಯಾವುದ್ರಲ್ಲಿ ಓಡಾಡೋದು ಕೂಡ ಕಷ್ಟ. ಮತ್ತೊಂದು ಕಾರಿನ ಚಾಲಕನಿಂದ ಕ್ಯಾಬ್ ಡ್ರೈವರ್ಗೆ ಪೆಪ್ಪರ್ ಸ್ಪ್ರೇ. ವೈಟ್ ಫೀಲ್ಡ್ನ ITPL ಮುಖ್ಯ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಕಾರ್ ಟಚ್ ಆಗಿದ್ದಕ್ಕೆ ಗಲಾಟೆ, ವಾಗ್ವಾದ, ಪರಸ್ಪರ ಬೈದಾಟ. ಈ ವೇಳೆ ಕಾರಿನ ಡೋರ್ ತೆಗೆಯೋದಕ್ಕೆ ಅಂತ ಕ್ಯಾಬ್ ಡ್ರೈವರ್ ಟ್ರೈ ಮಾಡ್ತಾರೆ. ಆ ಕೆಳಗಿಳಿಸೋದಕ್ಕೆ ಯತ್ನಿಸ್ತಿದ್ದಂತೆ ಕ್ಯಾಬ್ ಡ್ರೈವರ್ ಕಣ್ಣಿಗೆ ಪೆಪ್ಪರ್ ಸ್ಪ್ರೇನ ಸ್ಪ್ರೇ ಮಾಡಲಾಗುತ್ತೆ. ಕಣ್ಣಿಗೆ ಪೆಪ್ಪರ್ ಸ್ಪ್ರೇ ಹಾಕ್ತಿದ್ದಂತೆ ಕ್ಯಾಬ್ ಚಾಲಕ ಕೂಡ ರೊಚ್ಚಿಗೇಳ್ತಾನೆ. ಸ್ಕ್ರೂ ಡ್ರೈವರ್ನಿಂದ ವಿಂಡೋ ಗ್ಲಾಸ್ಗೆ ಮೂರ್ನಾಲ್ಕು ಬಾರಿ ಅಟ್ಯಾಕ್ ಮಾಡಲಾಗುತ್ತೆ. ಬೆಂಗಳೂರಲ್ಲಿ ಹೆವಿ ಟ್ರಾಫಿಕ್ ಇದೆ, ಎಷ್ಟೇ ಕೇರ್ಫುಲ್ ಆಗಿ ಓಡಿಸ್ತೀವಿ ಗಾಡಿನ ಅಂತ ಹೇಳಿದ್ರು ಕೂಡ ಸಣ್ಣ ಪುಟ್ಟ ಟಚ್ ಆಗೇ ಆಗುತ್ತೆ ವೆಹಿಕಲ್ಗಳಿಗೆ. ಹಾಗಂತ ಈ ರೋಡ್ ರೇಜ್ ಪ್ರಕರಣಗಳಿಗೆ ಬ್ರೇಕ್ ಹಾಕುವಂತ ಕೆಲಸವನ್ನ ಮಾಡಲೇಬೇಕು. ಅವ್ನು ಹೊಡಿತಾ ಇದ್ದಾನೆ, ನನ್ನ ಕಾರ್ ನೋಡಿತಾ ಇದ್ದಾನೆ, ಹೊಡಿತಾ ಇದ್ದಾನೆ, ನನ್ನ ಕಾರ್ ನೋಡಿತಾ ಇದ್ದಾನೆ, ನನ್ನ ನೋಡಿತಾ ಇದ್ದಾನೆ, ಮೂವ್ ಮಾಡಿ, ಹೊಡಿತಾ ಇದ್ದಾನೆ, ನನ್ನ ಕಾರ್ ತಾ ಇರಲಿಲ್ಲ, ಅವನು ಮಾತಾಡ್ತಾ ಇರಲಿಲ್ಲ, ಅವನು ಉಚ್ಕೊಂಡು ಯಾರೋಗಿದ್ದು ಉಚ್ಕೊಂಡು ಹೋದಾನೆ, ಏನ್ ಉಚ್ಕೊಂಡು ಹೋಗೋದು, ಏನ್ ಉಚ್ಕೊಂಡು ಹೋಗ್ತಾ ಇರೋದು, ಏನ್ ಹೋಗಿದ್ ಇವಾಗ ನೋಡ್ಕೊಂಡು ಹೋಗ್ಬೇಕು ತಾನೆ, ನೋಡ್ಕೊಂಡು ಹೋಗ್ಬೇಕು ತಾನೆ, ರೀ ನೋಡ್ಕೊಂಡು ಹೋಗ್ಬೇಕು, ಮುಚ್ಚ ನೋಡ್ಕೊಂಡು ಹೋಗ್ಬೇಕು ತಾನೆ, ಏ ನೋಡ್ಕೊಂಡು ಹೋಗ್ಬೇಕು ತಾನೆ, ಕಿರ್ಚ್ಬೇಡ ಇವಾಗ, ಗಾಡಿಗೆ ನೀನು ಉಚ್ಕೊಂಡು ಹೋಗಿದ್ದು, ಉಚ್ಕೊಂಡು ಹೋಗಿದ್ದು, ನೀನು ನೋಡ್ಕೊಂಡು ಹೋಗ್ಬೇಕು, ನಾನು ಅವ್ರ ನೋಡಿತಾನೆ ಇದ್ದೀನಿ ತಾನೆ, ಅವ್ರ ನೋಡಿತಾನೆ ಇದ್ದೀನಿ, ಬಾ ಸುಮ್ನೆ ಸುಮ್ನೆ ಟ್ರಾಫಿಕ್ ಪೊಲೀಸ್ ಬಾ, ಬಾ ಟ್ರಾಫಿಕ್ ಪೊಲೀಸ್, ಏ ಇಲ್ಲೋ ಏನು ಉಚ್ಕೊಂಡು ನೀನು. We'll be right back.